ಒಳ್ಳೆ ಮಿತ್ರ. ನಾ ಇಬ್ಬರದ್ದು ಒಂದು ದೊಡ್ಡ ಭವಿಷ್ಯತ್ ಇಬ್ಬರಿಗೂ. ಇವತ್ತು ಒಂದು ಒಬ್ಬರ ಸಂಬಂಧ ಗ್ರಾಮೀಣ ಶಾಸಕ ಸಂಬಂಧ ಇವತ್ತು ರಾಜ್ಯ ಹಾಳಾಗಿದೆ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಹಾಳು ಆ ಶಾಸಕರು ಹಾಳಾಗೋದು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ಯಾಕೆ ಸಿ ಡಿ ನೂರಾರು ಸಿ ಡಿ ಮಾಡಿದ್ದಾರೆ ಅವರು. ಆ ಸಿ ಡಿಯನ್ನು ಸಿ ಬಿ ಎನ್ಕ್ವೈರಿ ಆಗಬೇಕು. ರಾಜ್ಯದ ಅಧಿಕಾರಿ ವರ್ಗ ಇರ್ಬೋದು, ರಾಜಕಾರಣಿ ಎಲ್ಲ ಸಿಕ್ಕೊಂಡು ಕೂತಾರೆ. ಐ ಎ ಎಸ್ ಅಧಿಕಾರಿ ಇರ್ಬೋದು, ದೊಡ್ಡ ಮಾತ್ರ ಉನ್ನತ ಹುದ್ದೆ ಅಂತ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳೆಲ್ಲ ಸಿಕ್ಕೊಂಡು ಕೂತಾರೆ. ನಾವೊಬ್ಬ ಧೈರ್ಯ ಮಾಡಿ ಇವತ್ತು ನಿಮ್ಮ ಮುಂದೆ ಕೂತೀನಿ. ಯಾರು ಹೆದರಿ, ಉದಾಹರಣೆ ಬೆಳಗಾವಿದ ಧಾರವಾಡದಲ್ಲಿ ಚೀಫ್ ಇಂಜಿನಿಯರ್ ಅಂತ ಅಧಿಕಾರಿ, ಹಾಗೂ ಇವತ್ತು ಸದ್ಯ ಬೆಂಗಳೂರು ದೊಡ್ಡ ಉನ್ನತ ಹುದ್ದೆಯಲ್ಲಿ ಅಧಿಕಾರಿ, ಅವರ ಜಾಲೆ ಸಿಕ್ಕೊಂಡು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡುವಂಥ ಸಂದರ್ಭ ನಡೆದಿದೆ. ಇದನ್ನ ಯಾಕೆ ಹೇಳಪ್ಪ ಅಂತ, ಇದು ಭಾಳ ಸೀರಿಯಸ್ ಮ್ಯಾಟರ್ ಇದೆ. ಅದಕ್ಕೂ ದಯವಿಟ್ಟು ರಾಜ್ಯ ಸರ್ಕಾರದಾಗ ನಾನು ಒತ್ತಾಯ ಮಾಡ್ತೀನಿ. ಈ ಒಂದು ಗ್ಯಾಂಗ್ ಅನ್ನು ಸದ್ಯ ಬಿಡಬೇಕಾದ್ರೆ CBI ಎನ್ಕ್ವೈರಿ ಮಾಡಿ ತಕ್ಷಣ ಕೊಡಬೇಕು. ಮತ್ತು ಎಲ್ಲ ಎವಿಡೆನ್ಸ್ CBI ಕೊಡ್ತೀನಿ. ಮತ್ತು ಇನ್ನೂ ಒಂದು ಮಾಡಿಟ್ಟರು, ಅವರು ನಾನು ರಣೀಶನ ಹೋಟ್ಲಿ, ನಮ್ಮ ಆಪರೇಷನ್ ರಾಜನಕೋಟ ಬೊಂಬೈದಲ್ಲಿ ರಣೀಶನ ಹೋಟ್ಲ್ ಇದ್ದಾಗ ಒಬ್ಬ TV ಮಾಧ್ಯಮದವರು ನಾನು ಇಂಟ್ರ್ಯೂ ಮಾಡತ್ತಿರು. ಇಂಟ್ರ್ಯೂ ಮಾಡಿದ ಸಮಯದಲ್ಲಿ ಒಂದು ಫೋನ್ ಬಂತು ನನಗೆ. ನಾ ಫೋನಲ್ಲಿ ನನಗೆ ಅವಾಗ ಏನು ಈಗ ಷಡ್ಯಂತ್ರ ಅಂತ ಗೊತ್ತಿರಲಿಲ್ಲ ನನಗೆ. ಆ ಫೋನಲ್ಲಿ ನಾನು ಮಾತಾಡ್ತಿದ್ದೆ. ಆವಾಗ ವಿಧಾನಸಭೆ ನಡೆದಿತ್ತು, ಬೆಂಗಳೂರಿನ ವಿಧಾನಸಭೆ ನಡೆದಿತ್ತು. ಆವಾಗ ಗ್ರಾಮೀಣ ನಾನು ಕಿತ್ತೂರು ಚೆನ್ನಮ್ಮದ ಅಂಶ ಅವರು ಇವರು ಭಾಷೆ ಮಾಡ್ತಿರು. ಆವಾಗ ನನಗೆ ಒಬ್ಬ ದೊಡ್ಡ ಪ್ರಮುಖ ನಾಯಕ, ಲಿಂಗಾಯತ ಸಮಾಜದ ಪ್ರಮುಖ ನಾಯಕ ಹೆಸರು ಹೇಳೋದಲ್ಲ. ನಾನು ಹೇಳಿದಾಗ ಏನು ಸ್ವಾಮಿ ಕಿತ್ತೂರು ಚೆನ್ನಮ್ಮನ ವ್ಯಕ್ತಿತ್ವ ಎಂಥದ್ದು, ಅವ್ರ ಬಗ್ಗೆ ಈ ಅಮ್ಮ ಮಾತಾಡ್ತಾರೆ, ನೀವೆಲ್ಲ ನೀವು ಪ್ರೊಟೆಸ್ಟ್ ಮಾಡಬೇಕು ಅಂದಾಗ ನಾನು ಒಂದು ಕೆಟ್ಟ ಶಬ್ದ ಮಾತಾಡಿದೆ, ಡ್ಯಾಶ್ ಕೆಟ್ಟ ಶಬ್ದ ಮಾತಾಡಿದೆ. ಆವಾಗ ಎಲ್ಲ ಹಿಂಗೆ ಮಾಡಬಾರ್ದು ಅಂದಾಗ ಅದನ್ನೇ ಆಡಿಯೋನು ಕಟ್ ಮಾಡಿ ಕಿತ್ತೂರು ಚೆನ್ನಮ್ಮ ಅವರಿಗೆ ಜೋಡಿಸಿ ನಾಳೆಗೆ ಇಲೆಕ್ಷನ್ ಬಿಡಬೇಕು ಅಂತ ಷಡ್ಯಂತ್ರ ಮಾಡಿದ್ರು ನನ್ನ ಮೇಲೆ. ಎಲ್ಲ ಇದೆಲ್ಲ ಯಾಕೆ ಹೇಳಿದ್ರು ಅಂದರೆ ಮುಂದಿನ ಅಂದರೆ ಇದನ್ನು ಮಾಡಿದ್ರೆ ಹೊರಗೆ ಬಂದಂಥ ಇಲೆಕ್ಷನ್ ಜಾತಿ ಸಂಘರ್ಷ ಮಾಡಲಿಕ್ಕೆ ಕಿತ್ತೂರು ಚೆನ್ನಮ್ಮ ಅವಹೇಳನಕಾರಿ ಅಂತ ವರ್ಡ್ ಹಾಕಿ ಕಟ್ ಆ್ಯಂಡ್ ಪೀಸ್ ಮಾಡಿ ನಾ ಮಾತಾಡಿ ನಿಜ ಅದೇ ಯಾವುದು ಆ ಎಮ್ಮಗಂತಿದ್ದ ಡ್ಯಾಶ್ ಆ ವರ್ಡ್ ಕಟ್ ಆ್ಯಂಡ್ ಪೀಸ್ ಮಾಡಿ ಚೆನ್ನಮ್ಮಗೆ ಹೋಲಿಸಿ ಈಗ ಹೆಂಗೆ ಮಾಡ್ತಾರಲ್ಲ ನಾಳೆ ಇಲೆಕ್ಷನ್ ಸಮಯ ಮಾಡುವಂಥ ಸಂದರ್ಭ ಇತ್ತು. ದಯವಿಟ್ಟು ಎಲ್ಲ ರಾಜ್ಯದ ಜನತೆ ಮನವಿ ಮಾಡ್ಕೋತೀನಿ. ಎಲ್ಲ ಸಮಾಜ ನಾಳೆ ಏನು ಜಾತಿ ಸಂಘರ್ಷ ಆದರೆ ನೇರ ಹೊಣೆ DK ಶಿವಕುಮಾರ್ ಗ್ರಾಮೀಣ ಶಾಸಕಿ. ಅದೇನೋ ಸಂಘರ್ಷ ಆದು ಆ ಏನೋ ಆಡಿಯೋ ರಿಲೀಸ್ ಆಗಿ ಏನೋ ತನಿಖೆ ಅಲ್ಲಿ ತಪ್ಪಿದ್ರೆ ಅಂದ್ರೆ ನಾವು ರುಂಡ ಕೊಡು ಟೇಬಲ್ ಮಾಡ್ತೀವಿ ನಾವು ನಮ್ಮಲ್ಲಿ ತಪ್ಪಿದ್ರೆ. ಅದಕ್ಕೆ ಈ ಒಂದು ದೊಡ್ಡ ಹಗರಣದೆ ದಯವಿಟ್ಟು ಮಾಡಬೇಕು. ಮತ್ತು ಅವ್ಯವಹಾರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಕೋಟಿ ಕಳೆದ 4-5 ವರ್ಷದಿಂದ ಅವ್ಯವಹಾರ ಆಗಿದೆ. ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ. ಅದಕ್ಕೆ ಆ ಶುಗರ್ ಫ್ಯಾಕ್ಟ್ರಿ ಒಂದು CBI ಎನ್ಕ್ವೈರಿ, ED ಇನ್ಕಮ್ ಟ್ಯಾಕ್ಸ್ ಒಂದು ಆ ಮಹಾನಾಯಕನ ಮಾಲೀಕದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಫ್ಯಾಕ್ಟ್ರಿ ಸಾವಿರಾರು ಕೋಟಿ ಕಪ್ಪು ಹಣವನ್ನು ವೈಟ್ ಮಾಡ್ಕೊಂಡ್ರೆ ಅದನ್ನು ದಯವಿಟ್ಟು ಅದನ್ನು ಎಲ್ಲ ಎನ್ಕ್ವೈರಿ ಆಗಬೇಕು. ಮತ್ತು ಇನ್ನೂ ಅನೇಕ ವಿಷಯ ನಾವು ಹೇಳಬೇಕಾಗಿದೆ, ಆದರೆ ಹೇಳಕ್ಕೆ ಬರೋದಿಲ್ಲ. ಕೆಲವೊಂದು IAS ಅಧಿಕಾರಿ ಸತ್ತಿದ್ದಾನೆ, ಒಬ್ಬ ಅಧಿಕಾರಿ ಜೀವಂತನ, ಆ CDI ಹಗರಣ ಸಿಕ್ಕು ಒದ್ದಾಡ್ತಾರೆ. ಇದೊಂದು ಇಡೀ CDI ಹಗರಣ 2000 ನಡೆದಿದೆ ನಿರಂತರವಾಗಿ 2 ಸಾರಿ ಇಸ್ವಿಯಿಂದ. ಇದೇನು ಭಾಗ್ಯಲಕ್ಷ್ಮಿ ಶುಗರ್ ಪ್ಯಾಕ್ ನಾಮಕರಣ ಆಯ್ತಲ್ಲ, ಭಾಗ್ಯಲಕ್ಷ್ಮಿ ವಿಲಾಸ್, ಅಲ್ಲಿಂದ ಇಲ್ಲಿವರೆಗೆ ಒಂದು ಟೀಮ್ ಮಾಡ್ಕೊಂಡು ಎಲ್ಲರೂ ಅಧಿಕಾರಿ ಒಬ್ಬರು ರಾಜಕಾರಣ ಬ್ಲ್ಯಾಕ್ ಮೇಲ್ ಮಾಡಿ ಒಂದು CD ಮುಖಾಂತರ ಅವ್ರನ್ನ ಸೇದ ಮಾಡಿ ಅವ್ರು ಕೈ ಹಿಡ್ಕೊಂಡು ಒಂದು ರಾಜಕಾರಣ ಮಾಡ್ತಾರೆ. ಮತ್ತು CDನ ಬಿಡುಗಡೆ ಪೂರ್ವದಲ್ಲಿ CD ಒಂದು ನನಗೆ CD ಮೂರ್ತಿ ಮೊದಲು ಗೊತ್ತಿತ್ತು. ಆದರೆ ಅವ್ರು ಏನು ಕಂಡೀಷನ್ ಹಾಕಿದ್ರು, ನೀವು ಮಂತ್ರಿ ಮುಂದುವರ್ರಿ, ನಾವು ಹೇಳಿದ ಕೇಳಬೇಕು, ಎಲ್ಲ ಟೆಂಡರ್ಗಳು ಎಲ್ಲ ಹಣಕಾಸಿನವರು ನಾವು ನೋಡೋಣ ಕಂಡೀಷನ್ ಹಾಕಿದ್ರು ಅವ್ರಿ DK ಶಿವಕುಮಾರ್ ಆ್ಯಂಡ್ ಕಂಪನಿ. ನಾನು ಅದಕ್ಕೆ ಒಪ್ಪಲಿಲ್ಲ. CDI ಬರಲಿ, ನಾನು ರಾಜಕಾರಣ ನಿವರ್ತಕ್ಕರೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡೋದು ಕೇಳಿಸಿ ನಾನು ಇದನ್ನು ನಾ CDI ಫೇಸ್ ಮಾಡಿದೆ. ಅಕಸ್ಮಾತ್ ಒಪ್ಪಿದ್ದೆ ಅಂದರೆ ಆ CDI ಹೊರಗೆ ಬರ್ತಿರಕ್ಕಿಲ್ಲ.